Hello everyone, Kodagu the Heaven on Earth channel ge swagata. Naavu ivattu namma mane hatra mane edrugade idivi. ಇವತ್ತು ವಿಡಿಯೋ ಮಾಡುತ್ತಿರುವಂಥ ವಿಶೇಷ ಏನು ಅಂದರೆ ಇವತ್ತು ಕಾಫಿ ಬ್ಲಾಸಮ್ ಆಗಿದೆ. ಆಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ, ನಾಳೆ ಕಂಪ್ಲೀಟಾಗಿ ಆಗುತ್ತೆ. ಬಟ್ ಇವತ್ತು ಜಾಸ್ತಿ ಒಂದು ರೇಂಜಿಗೆ ಬ್ಲಾಸಮ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಕಡೆ ಆಗಿದೆ. ನಾಳೆ ಆದರೆ ಇನ್ನೂ ಫುಲ್ ಆಗುತ್ತೆ. ಬಟ್ ಏನು ಮಾಡೋದು, ನಾಳೆ ನಾವು ಇರೋಕ್ಕಾಗಲ್ಲ. ಅದರಿಂದಾಗಿ ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸಕ್ಕದಾಗಿದೆಲ್ಲ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಬ್ಲಾಸಮ್ದು, ಹೆಂಗಿದೆ ಇನ್ನೊಂದು ತೋರಿಸ್ತೀನಿ ನೋಡಿ. ಫ್ರಂಟಲ್ಲಿ ಇಲ್ಲಿ ನೋಡಿ ಹೆಂಗಿದೆ ಬ್ಲಾಸಮ್. ಇಲ್ಲೆಲ್ಲ ಸಕ್ಕದಾಗಿದೆ, ಇದು ಫುಲ್ ಬ್ಲಾಸಮ್. ಸದ್ಯ ನಮ್ಗೆ ನೋಡೋಕ್ಕೆ ಸಿಕ್ತು. ನಾನು ಆ್ಯಕ್ಚುಲಿ ಇವತ್ತು ಬೆಂಗಳೂರಿಗೆ ಹೋಗ್ಬೇಕು, ವಾಪಸ್ಸು ಕೆಲಸ ಇದೆ. ಅದಕ್ಕೆ ನಾ ವಿಡಿಯೋ ಮಾಡೋಕ್ಕಾಗಲ್ಲ. ನಾಳೆ ಆಗಿದ್ರೆ ಇನ್ನೂ ಕ್ಲಿಯರ್ ಆಗಿರೋದು ಎಲ್ಲ ಕಡೆ ಫ್ಲವರ್ಸು. ಬಟ್ ಇವತ್ತೇ ಹೋಗ್ಬೇಕಲ್ಲ, ಅಟ್ಲೀಸ್ಟ್ ನಮ್ಗೆ ಇಷ್ಟ ಆದರೆ ಸಿಕ್ತು ಅಂದ್ಬಿಟ್ಟು ಇದನ್ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ಇದೇ ಮ್ಯಾಕ್ಸಿಮಮ್ ಇಷ್ಟೇ ಆಗೋದು ಫುಲ್ ಬ್ಲಾಸಮು ನೋಡಿ. ಇದೇ ಬ್ಲಾಸಮ್, ಕಾಫಿ ಬ್ಲಾಸಮ್. ಈ ಹೂವೇ ಕಾಯಿ ಆಗುತ್ತೆ. ಏನು ಕಾಫಿ ಕಾಯಿ. ಇದಾಗಿ ಒಂದು 15 ಡೇಸ್ ಆದಮೇಲೇನೋ ಒಂದು ಸತಿ ಮಳೆ ಬರಬೇಕಂತೆ. ಮಳೆ ಬಂದರೆ ಅದೇನೋ ಒಳ್ಳೆಯದಂತೆ, ಇಲ್ಲಾಂದರೆ ಹೂವೆಲ್ಲ ಡ್ರೈ ಆಗಿಬಿಡುತ್ತೆ, ಆವಾಗ ಇಳುವರಿ ಸಿಗೋಲ್ಲ ಜಾಸ್ತಿ. ಇದು ನೋಡಿ ನಮ್ಮ ಮನೆ ತೋಟದ್ದು ಚೆನ್ನಾಗಿದೆ ಅಲ್ಲ, ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ. ಜಾಸ್ತಿ ಈ ಕಡೆ ಸೈಡೆಲ್ಲ ಜಾಸ್ತಿ ಆಗಿಲ್ಲ ಬ್ಲಾಸಮು. ಇದೆಲ್ಲ ಇನ್ನೂ ಆಗಬೇಕು, ನಾಳೆ ಇಲ್ಲೆಲ್ಲ ಸಕ್ಕತ್ತಾಗಿರುತ್ತೆ. ಅದು ನಾನು ಒಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಹೋದ ವರ್ಷ, ಆ ವಿಡಿಯೋದಲ್ಲಿ ಚೆನ್ನಾಗಾಗಿತ್ತು ಬ್ಲಾಸಮ್. ಆ ಟೈಮಲ್ಲಿ ನಾನು ಊರಲ್ಲೇ ಇದ್ದೆ, ಅದಕ್ಕೆ ವಿಡಿಯೋ ಮಾಡಿದ್ದೆ. ಈ ಟೈಮಲ್ಲಿ ಏನು ಮಾಡೋದು, ಕೆಲಸ ಆಲ್ರೆಡಿ ರಜೆ ಜಾಸ್ತಿ ದಿವಸ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾಳೆ ಇವತ್ತೇ ಬೆಂಗ್ಳೂರು ಹೋಗಬೇಕು. ಸೊ ಇಷ್ಟೇ ತೋರ್ಸೋಕ್ಕಾಗೋದು ಈ ಸತಿ. ಇದೆಲ್ಲ ಇನ್ನೂ ಆಗಿಲ್ಲ, ಇದೆಲ್ಲ ಅಳುತ್ತೆ. ಆವಾಗಲೇ ತೋರಿಸಿದ್ನಲ್ಲ, ಆ ಥರ ಅಳುತ್ತೆ. ಆ ಥರ ಅಳಿದಾಗ ಸಖತ್ತಾಗಿ ಕಾಣಿಸುತ್ತೆ. ದೂರದಿಂದ ನೋಡಿದಾಗ ಒಳ್ಳೆ ಸ್ನೋಫಾಲ್ ಥರ ಕಾಣಿಸುತ್ತೆ ಎಲ್ಲ ಕಡೆ. ಚೆನ್ನಾಗಿದಲ್ಲ ನೋಡಿ ನೋಡಿ. ಏನೋ ಒಂಥರ ಡಿಫ್ರೆಂಟಾಗಿ ಕಾಫಿ ತೋಟ ಥರನೇ ಅನಿಸಲ್ಲ ಅಲ್ಲ. ಇದು ಯಾವುದೋ ಮಲ್ಲಿಗೆ ತೋಟ, ಹೂವಿನ ತೋಟದ ಥರ ಅನಿಸುತ್ತಲ್ಲ. ಈ ಥರ ಕಾಫಿ ತೋಟ ನೋಡೋಕ್ಕೆ ಸಿಗಲ್ಲ ನೋಡಿ. ಈ ತೋಟದವ್ರದ್ದು ಕಾಫಿ ಬ್ಲಾಸಮ್ ಆಗಿದೆ. ಒಂದೊಂದು ತೋಟದಲ್ಲಿ ಒಂದೊಂದು ಥರ ಅನಿಸುತ್ತೆ, ಏನೋ ಕತೆ ಗೊತ್ತಿಲ್ಲ. ಇದೆಲ್ಲ ಆಗಿದೆ, ಇದೆಲ್ಲ ಆಗ್ತಿದೆ, ಕಾಣಿಸಲ್ಲ. ನೋಡಿ ಸಕ್ಕದಾಗಿರಲ್ಲ, ಬನ್ನಿ ಬನ್ನಿ ಈ ಕಡೆ ಸೈಡ್ ನೋಡ್ಕೊಂಡು ಹೋಗೋಣ ಇವಾಗ ವಾಪಸ್. ಸೂಪರ್ ಆಗಿದೆ ನೋಡಿ. ಎಷ್ಟು ಚಂದ ಅಲ್ಲ, ಇಂಥದ್ದೆಲ್ಲ ಡೈಲಿ ಯಾವಾಗಲೂ ನೋಡೋಕ್ಕೆ ಸಿಗಲ್ಲ, ಅಪರೂಪಕ್ಕೆ ಮಾತ್ರ. ಆ್ಯಕ್ಚುಲಿ ಒಂದು ಮಳೆ ಬರಬೇಕು ಸ್ಟಾರ್ಟಿಂಗು, ಅಂದರೆ ಕಾಫಿ ಕುಯ್ದಾದಮೇಲೆ ಕುಯ್ಯೋ ಟೈಮಲ್ಲೇ ಒಂದು ಸತಿ ಬರುತ್ತೆ. ಈ ಸತಿ ಕುಯ್ಯೋ ಟೈಮಲ್ಲೇ ಬಂದಿದೆ. ಆ ಮಳೆ ಬಂದಾಗ, ಮಳೆ ಬಂದಮೇಲೆ ಬಂದು ಒಂದು 9 ಡೇಸ್ಗೆಲ್ಲ ಈ ಥರ ಬ್ಲಾಸಮ್ ಆಗುತ್ತೆ. ಲಾಸ್ಟು ಅದೇ ಒಂದು 8-1 ವಾರ ಹಿಂದೆ ಜೋರು ಮಳೆ ಬಂದಿತ್ತು, ಅದಕ್ಕೆ ಇವಾಗ ಬ್ಲಾಸಮ್ ಆಗಿದೆ. ಕರೆಕ್ಟಾಗಿ ಮಳೆ ಬಂದು 9 ಡೇಸ್ಗೆ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಥರ ಹೂವು ಬಿಟ್ಟು 15 ಡೇಸ್ ಆದಮೇಲೆ ಒಂದು ಸತಿ ಮಳೆ ಬರಬೇಕು, ಆವಾಗ ಹೂವು ಸೆಟ್ ಆಗುತ್ತೆ. 15 ಡೇಸ್ಗೂ ಮುಂಚೆನೇ ಇವಾಗ ಹಳ್ಳದಾಗಲೇ ಮಳೆ ಬಂದುಬಿಟ್ರೆ ಹೂವು ಎಲ್ಲ ಹೋಗ್ಬಿಡುತ್ತೆ, ಮತ್ತೆ ಲಾಸ್ ಆಗುತ್ತೆ, ಕಾಫಿ ಜಾಸ್ತಿ ಸಿಗೋಲ್ಲ.
ಆಮೇಲೆ 15 ಡೇಸ್ ಆದಮೇಲೆ ಬಂದರೆ ಚೆನ್ನಾಗಿರುತ್ತೆ, ಒಳ್ಳೆ ಕಾಫಿ ಸಿಗುತ್ತೆ. ಇಲ್ಲೆಲ್ಲ ನೋಡಿ ಇನ್ನೂ ಆಗಿಲ್ಲ ಜಾಸ್ತಿ ಬ್ಲಾಸಮ್. ಇದು ನಮ್ಮ ತೋಟ, ಇಲ್ಲೆಲ್ಲ ಜಾಸ್ತಿ ಏನೂ ಆಗಿಲ್ಲ. ಇನ್ನು ನಾಳೆ ನಾಡಿದ್ದು ಆಗುತ್ತೆ ಸರಿಯಾಗಿ. ಈ ಕಡೆ ಅಂತೂ ಏನೂ ಇಲ್ಲವೇ ಇಲ್ಲ, ಕಾಣಿಸೋದೇ ಇಲ್ಲ. ಈ ಕಡೆ ಸೈಡ್ ಸ್ವಲ್ಪ ಇದೆ. ಇದು ಬೇರೆಯವ್ರ ತೋಟ. ಬೆಳಗ್ಗೆ 7:00 ಫುಲ್ ಮಂಜಿದೆ. ಮಂಜು ಇವಾಗ ಇತ್ತು, ಇನ್ನೂ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಸೂರ್ಯ ಬರ್ತಾ ಇದ್ದಾನೆ. 7:30 ಆಯ್ತು ಆ್ಯಕ್ಚುಲಿ. ನೋಡಿ ಮನೆ, ಇದು ನಮ್ಮ ಮನೆ, ಹೊಸದಾಗಿ ಇವಾಗ ಕಟ್ಸಿರೋ ಮನೆ. ಇವಾಗ ಟಾಪ್ ವ್ಯೂ ಇಂದ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಒಂದು ಸರ್ತಿ ಟಾಪ್ ವ್ಯೂ ಅಲ್ಲಿ ನೋಡಿ, ಗೇಟ್ ಬೇರೆ ಹಾಕ್ಬಿಟ್ಟವ್ರೆ. ನಮ್ಮ ನಾಯಿ ಟೈಗರ್ ಬಿಚ್ಚಬೇಕು ಗಂಟು ಹತ್ತದೇ ಒಳ್ಳೇದು ಅಂತ. ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಜಾಸ್ತಿ ಅಳಲಿಲ್ಲ ಹೂವು, ಆದರೂ ಹೆಂಗೆ ಕಾಣಿಸುತ್ತೆ ನೋಡಿ. ಏನೋ ಒಂದು ಬಂದು ಕೂತಿದ್ದ ಸ್ನೋ ಬಂದು ಬಿದ್ದಂಗಿದೆ ಅಲ್ಲ ಕಾಫಿ ತೋಟದ ಮಧ್ಯೆ. ಅಷ್ಟು ಹೂವು ಅಳಲಿಲ್ಲ, ಪರವಾಗಿಲ್ಲ. ಅಟ್ಲೀಸ್ಟ್ ವಿಡಿಯೋ ಮಾಡೋಕ್ಕಾದ್ರೂ ಇಷ್ಟಾದ್ರು ಸಿಗ್ತಲ್ಲ. ಹೆಂಗಿದೆ ಟಾಪ್ ವ್ಯೂ? ಇಲ್ಲ ಅಷ್ಟೊಂದು ಆಗಿಲ್ಲಲ್ಲ, ಅದೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಜಾಸ್ತಿ ಕಾಣಿಸ್ತಾ ಇಲ್ಲ, ಲೈಟಾಗಿದೆ ಅಷ್ಟೇ. ನೋಡಿ ತೋಟ, ಕಾಫಿ ತೋಟ ನೋಡಿ ಹೆಂಗಿದೆ. ಪ್ರಕೃತಿಯ ಇದು ನೋಡಿ, ಗಾನ ಪಕ್ಷಿಗಳ ಕೂಗು ಚೆನ್ನಾಗಿದೆ ಅಲ್ಲ. ಎಷ್ಟು ಚಂದ ಫೀಲ್ ಆಗುತ್ತೆ ಗೊತ್ತಾ ಆ ಪಕ್ಷಿಗಳ ಸೌಂಡು. ಬೆಂಗಳೂರಲ್ಲಿ ಆದರೆ ಬರೀ ಆ ಗಾಡಿ ಜನರು ಸೌಂಡು ಅದು ಇದು ಅಂತ, ಬರೀ ಪೊಲ್ಯೂಷನ್ನು ಹೊಗೆ ಧೂಳು. ಇಲ್ಲಂಗಲ್ಲ, ಒಳ್ಳೆ ಗಾಳಿ, ಒಳ್ಳೆ ಪಕ್ಷಿಗಳ ಸೌಂಡು. ಎಷ್ಟೊಂದು ಪಕ್ಷಿಗಳಿದೆ, ಯಾವ ಒಂದೊಂದು ಪಕ್ಷಿ ಒಂದೊಂದು ಥರ ಸೌಂಡ್ ಮಾಡ್ತವೆ, ಚೆನ್ನಾಗಿರುತ್ತೆ ಒಂಥರ. ಇನ್ನು ನಮ್ಮ ಹಳೆ ಮನೆ, ನಮ್ಮ ದೊಡ್ಡಪ್ಪ ಅವ್ರ ಮನೆ, ನಮ್ಮ ತಾತ ಕಟ್ಸಿದ ಮನೆ ಇದು. ಇಲ್ಲಿ ನೋಡಿ ಇದು, ಇದೊಂದು ಚೆನ್ನಾಗಿ ಬ್ಲಾಸಮ್ ಆಗಿದೆ. ಸ್ವಲ್ಪ ಸಕ್ಕದಾಗಿದೆಲ್ಲ, ಇಂಥದ್ದೆಲ್ಲ ಯಾವಾಗಲೂ ನೋಡೋಕೆ ಸಿಗಲ್ಲ. ಮಸ್ತಲ್ಲ, ಈ ಗಿಡ ನೋಡಿ ಇದು ಸೂಪರ್ ಆಗಿದೆ. ಇದು ಫುಲ್ ಬ್ಲಾಸಮ್ ಆಗಿದೆ, ಇದಕ್ಕೆ ಚೆನ್ನಾಗಿ ನೀರು ಸಿಕ್ಕಿದೆ ಅದಕ್ಕೆ ಬೇಗ ಬ್ಲಾಸಮ್ ಆಗಿದೆ. ಈ ಕಡೆ ಎಲ್ಲ ಅಷ್ಟು ಆದಂಗಿಲ್ಲ. ನಾಳೆ ಆದರೆ ಸಖತ್ತಾಗಿರುತ್ತೆ, ಬಟ್ ಏನು ಮಾಡೋದು, ನಾಳೆ ನಾವು ಬ್ಯುಸಿ, ನಾಳೆ ಬೆಂಗಳೂರಲ್ಲಿ ಇರ್ತೀವಿ. ನಾವು ಸೂರ್ಯ ನೋಡಿ, ಎಲ್ಲ ಕಾಫಿ ತೋಟನೇ ಸುತ್ತ. ಇದೊಂದು ಬಟರ್ಫ್ರೂಟ್ ಮರ, ಮಳೆಗಾಲ ಟೈಮಲ್ಲಿ ಒಂದು ಆಗಸ್ಟು
ಜೂನ್ ಜುಲೈ ಆಗಸ್ಟ್ ಆ ಟೈಮಲ್ಲಿ ಹಣ್ಣು ಬಿಡುತ್ತೆ. ಈಗೆಲ್ಲ ಹೂವು ಬಿಟ್ಟಿದೆ, ಆ ಟೈಮಲ್ಲಿ ಹಣ್ಣು ಬಿಡುತ್ತೆ. ಹೆಂಗಿತ್ತು ಕಾಫಿ ಬ್ಲಾಸಮ್? ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನಮಗೆಲ್ಲ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ, ಸುಮ್ಮನೆ ಪಾರ್ಟ್ ಟೈಮ್ ಮಾಡ್ತಾಯಿದ್ದೀವಿ ವಿಡಿಯೋ ಮಾಡೋದು. ನೋಡಿ ಇಷ್ಟ ಆದರೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಜಾರೇನಿಲ್ಲ, ನಮಗೆ ಸುಮ್ಮನೆ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ, ಇನ್ನೇನು ಕೆಲಸ. ಹಂಗೆ ಊರಿಗೆ ಬಂದಾಗ ಇದೊಂದು ಮೆಮೊರೀಸ್ ಥರ, ನೆಕ್ಸ್ಟ್ ಇನ್ನೊಂದು 5-6 ವರ್ಷ ಆದಮೇಲೆ ಈ ವಿಡಿಯೋಸ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ಯೂಟ್ಯೂಬಲ್ಲಿ ಇರುತ್ತೆ ಈ ವಿಡಿಯೋಸ್ ನೋಡಿ. ಇದು ಮೇನ್ ರೋಡು ಕಾಣಿಸ್ತಾ ಇದೆಯಲ್ಲ, ಒಂದು ಬಸ್ ಹೋಯ್ತು ಈಗ, ಅದೇ ಮೇನ್ ರೋಡು. ಆ ರೋಡ್ ಸ್ಟ್ರೈಟ್ ಹೋದರೆ ಮಡಿಕೇರಿ, ಆ ಕಡೆ ಈ ಕಡೆ ಸೈಡ್ ಹೋದರೆ ವಿರಾಜಪೇಟೆ. ಇದೇ ರೋಡು ನಮ್ಮದು. ಇದೊಂದು ಮಾತ್ರ ಸಖತ್ತಾಗಿ ಬ್ಲಾಸಮ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ನಾಯಿಗಳು ನೋಡಿ, ಎಷ್ಟು ನಾಯಿಗಳಿದೆ ನಮ್ಮದು. ನಮ್ಮದು ಒಂದೇ ನಾಯಿ, ಇದೆಲ್ಲ ಪಕ್ಕದ ಮನೆಯವ್ರ ನಾಯಿ. ಪಕ್ಷಿಗಳು ಇದೆ, ಪಕ್ಷಿ ಸೌಂಡ್ ಮಾಡ್ತಾ ಇರ್ತಿದ್ದಲ್ಲ. ಕನ್ಯೆ ಬಿಡೋಕ್ಕಾಯ್ತಲ್ಲ, ಈ ಕಡೆ ಕರೆಕ್ಟ್ ಸೂರ್ಯನ ಎದುರುಗಡೆ ನಿಂತಿದ್ದೀನಿ, ಇಲ್ಲೇ ಇದ್ದಾನೆ ಸೂರ್ಯ, ಕಾಣಿಸೋದೇ ಇಲ್ಲ. ಕರೆಕ್ಟ್ ಇವಾಗ ಸೂರ್ಯನ ಮುಚ್ಚಿದ್ದೀನಿ. ಹೆಂಗಿತ್ತು ಕಾಫಿ ಬ್ಲಾಸಮ್? ಚೆನ್ನಾಗಿತ್ತ? ಚೆನ್ನಾಗಿದ್ದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಇಷ್ಟ ಆಗಲಿ ಇಷ್ಟ ಆಗಿಲ್ಲ ಅಂದ್ರೂ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ, ಅಂದರೆ ಇನ್ನೇನು ಕೆಲಸ ಇಲ್ಲ, ಸುಮ್ಮನೆ ಮಾಡ್ತಾ ಇರ್ತೀನಿ ಅಷ್ಟೇ. ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ ಅಷ್ಟೇ. ನೋಡ್ತಿರೋ ಡೈಲಿ ನೋಡ್ತಿರಲ್ಲ, ಅಥವಾ ಜಾಸ್ತಿ ಜನ ನೋಡಲ್ಲ, ಅದೇ ನೋಡೋರು ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾಗಿ ನನಗೊಂದು ಪ್ರೇರಣೆ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಡೈಲಿ ಮಾಡ್ತಾಯಿರ್ತೀನಿ. ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇರೋಲ್ಲ. ನೋಡೋಣ, ಯಾವಾಗಾದ್ರು ಫ್ರೀ ಸಿಕ್ತಾಗ ಕೂತ್ಕೊಂಡು ಮಾಡ್ತೀನಿ. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ, ನೋಡೋಣ ಆದಷ್ಟು ಬೇಗ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ ಡೇಟ್ ಬಂದು ಫೆಬ್ರವರಿ 1. ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ನೋಡಬೇಕು. ನೋಡೋಣ ಆದಷ್ಟು ಬೇಗ ವಿಡಿಯೋ ಮಾಡಿಬಿಟ್ಟು ಕಳಿಸ್ತೀನಿ, ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ. ಓಕೆ, ಥ್ಯಾಂಕ್ ಯು, ಬಾಯ್. Thank you.